ನಮಸ್ತೆ ಡಿಯರ್ ಫ್ರೆಂಡ್ಸ್ ಇವತ್ತು ನಾವು ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್ ಅವರ ಭಾಷಣವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಉಪಸ್ಥಿತರಿರುವ ಎಲ್ಲರಿಗೂ ಶುಭೋದಯ ಅವರು ನನ್ನನ್ನು ಕೊಲ್ಲಬಹುದು ಆದರೆ ಅವರು ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ ಅವರು ನನ್ನ ದೇಹವನ್ನು ಪುಡಿ ಮಾಡಬಹುದು ಆದರೆ ಅವರು ನನ್ನ ಆತ್ಮವನ್ನು ಪುಡಿ ಮಾಡುವುದಿಲ್ಲ ಈ ಮಾತು ನಿಮಗೆಲ್ಲರಿಗೂ ಭಾರತೀಯ ಇತಿಹಾಸದಲ್ಲಿ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರನ್ನು ನೆನಪಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಅವರು ಪಂಜಾಬ್ನ ಸಂದು ಜಾಟ್ ಕುಟುಂಬದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಏಳರಂದು ಜನಿಸಿದರು ಸ್ವತಂತ್ರ ಹೋರಾಟಗಾರರ ಕುಟುಂಬದಲ್ಲಿ ಜನಿಸಿದ ಅವರ ತಂದೆ ಸರ್ದಾರ್ ಕಿಶನ್ ಸಿಂಗ್ ಮತ್ತು ಚಿಕ್ಕಪ್ಪ ಸರ್ದಾರ್ ಅಜಿತ್ ಸಿಂಗ್ ಅವರು ಭಾರತ ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು ಇಂತಹ ವಾತಾವರಣದಲ್ಲಿ ಹುಟ್ಟಿ ಬೆಳೆದ ಅವರು ಬ್ರಿಟಿಷರನ್ನು ಭಾರತದಿಂದ ಓಡಿಸಲು ಸದಾ ಪ್ರೇರೇಪಿಸುತ್ತಿದ್ದರು ಅದೆಲ್ಲ ಅವನ ರಕ್ತದಲ್ಲೇ ಇತ್ತು ಅವರು ಮಹಾತ್ಮ ಗಾಂಧಿಯವರ ಬೆಂಬಲಕ್ಕಾಗಿ ಎಲ್ಲ ಸರ್ಕಾರಿ ಅನುದಾನಿತ ಸಂಸ್ಥೆಗಳನ್ನು ಬಹಿಷ್ಕರಿಸಲು ಹದಿಮೂರನೇ ವಯಸ್ಸಿನಲ್ಲಿ ಶಾಲೆಯನ್ನು ತೊರೆದರು ನಂತರ ಅವರು ಲೋಹಾರ್ನ ನ್ಯಾಷನಲ್ ಕಾಲೇಜಿಗೆ ಸೇರಿಕೊಂಡರು ಅಲ್ಲಿ ಅವರು ಯುರೋಪಿಯನ್ ಕ್ರಾಂತಿಯ ಬಗ್ಗೆ ಕಲಿತರು ಅದು ಅವರನ್ನು ಅಪಾರವಾಗಿ ಪ್ರೇರೇಪಿಸಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಅವರನ್ನು ಅಮೃತ್ಸರಕ್ಕೆ ಕರೆದೊಯಿತು ಅಲ್ಲಿ ಅವರು ಪವಿತ್ರ ಭೂಮಿಯ ರಕ್ತವನ್ನು ಚುಂಬಿಸಿದರು ಹತ್ತೊಂಬತ್ ನೂರ ಇಪ್ಪತ್ತೈದರ ಹೊತ್ತಿಗೆ ಅವರು ರಾಷ್ಟ್ರೀಯ ಚಳುವಳಿಗಾಗಿ ನೌಜವಾನ್ ಭಾರತ ಸಭಾವನ್ನು ಸ್ಥಾಪಿಸಿದರು ನಂತರ ಅವರು ಹಿಂದೂಸ್ತಾನ್ ರಿಪಬ್ಲಿಕ್ನ ಅಸೋಸಿಯೇಷನ್ಗೆ ಸೇರಿದರು ಮತ್ತು ಇತರ ಭಾರತೀಯ ಕ್ರಾಂತಿಕಾರಿಗಳ ಸಂಪರ್ಕಕ್ಕೆ ಬಂದರು ಅವರು ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಲೇಖನಗಳನ್ನು ಬರೆಯಲು ಪ್ರಾರಂಭಿಸಿದರು ಭಗತ್ ಸಿಂಗರ ಎಲ್ಲ ಕಾರ್ಯಗಳು ಬ್ರಿಟಿಷರ ಗಮನ ಸೆಳೆದವು ಭಗತ್ ಸಿಂಗ್ ಅವರನ್ನು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಬಂಧಿಸಿದರು ತನ್ನ ಸಹಕೈದಿಗಳ ಅವಮಾನಯ ವರ್ತನೆಯ ವಿರುದ್ಧ ಹೋರಾಡಲು ಭಗತ್ ಸಿಂಗ್ ಅವರು ಜೈಲಿನಲ್ಲಿ ನೂರ ಹದಿನಾರು ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸಿದರು ನಂತರ ಅವರನ್ನು ಮಾರ್ಚ್ ಇಪ್ಪತ್ತ್ಮೂರು ಹತ್ತೊಂಬತ್ ನೂರ ಮೂವತ್ತೊಂದರಂದು ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಗಲ್ಲಿಗೇರಿಸಲಾಯಿತು ಈ ಇಳಿ ವಯಸ್ಸಿನಲ್ಲಿ ನೇಣಿಗೆ ಶರಣಾಗುವ ಮುನ್ನ ನಗುತ್ತಿದ್ದ ಜೀವನದ ಬಗ್ಗೆ ಯೋಚಿಸದ ಸ್ವತಂತ್ರ ಹೋರಾಟಗಾರರು ತಮ್ಮ ಕೊನೆಯ ಉಸಿರು ಇರೋವರೆಗೂ ನಗುಮುಗದಿಂದ ದೇಶ ಸೇವೆಯನ್ನು ಮುಂದುವರೆಸಿದರು ಭಗತ್ ಸಿಂಗ್ ನಿಜವಾದ ದೇಶಭಕ್ತ ಅವರು ಚಿಕ್ಕ ವಯಸ್ಸಿನಲ್ಲೇ ಅಪ್ರತಿಮ ಕ್ರಾಂತಿಕಾರಿ ಬಾಲ್ಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಹೊಲಗಳಲ್ಲಿ ಬಂದೂಕುಗಳನ್ನು ಬೆಳೆಯುವ ಕನಸು ಕಂಡ ವ್ಯಕ್ತಿ ಅವರು ತಮ್ಮ ಪ್ರಾಣಕ್ಕೆ ಹೆದರಲಿಲ್ಲ ಮತ್ತು ತಮ್ಮ ತಾಯ್ನಾಡಿಗಾಗಿ ಏನು ಮಾಡಲು ಯಾವಾಗಲೂ ಸಿದ್ಧರಿದ್ದರು ಅವರ ನಿಧನವು ದೇಶದಾದ್ಯಂತ ದೇಶಭಕ್ತಿಯ ಅಲೆಯನ್ನು ಎಬ್ಬಿಸಿತ್ತು ಅವರನ್ನು ಯಾವಾಗಲೂ ದೇಶಕ್ಕಾಗಿ ಹುತಾತ್ಮ ಎಂದು ಪರಿಗಣಿಸಲಾಗಿದೆ ಭಾರತ ಮಾತೆಯ ಕೆಚ್ಚೆದೆಯ ಮಗ ಇಂದು ನಾವೆಲ್ಲರೂ ಅವರನ್ನು ಶಹೀದ್ ಭಗತ್ ಸಿಂಗ್ ಎಂದು ನೆನಪಿಸಿಕೊಳ್ಳುತ್ತೇವೆ ಇಷ್ಟು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಡಿಯರ್ ಫ್ರೆಂಡ್ ಈ ಒಂದು ವಿಡಿಯೋ ಇಷ್ಟ ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್